ತವರೆ. ಹಾಗೆ ಒಡಬಾಂಡೇಶ್ವರ ತಂಡದ ಎಲ್ಲಾ ಶಿಬಿರಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇದೀಗ ಗರಡಿ ಮಜಲು ತಂಡದಿಂದ ಚಿರಾಗ್ ಅವರು. ಎಲ್ಲಾ ಶಿಬಿರಾರ್ಥಿಗಳಿಗೂ ನಾನು ನಿಮ್ಮ ಈ ಸ್ವಯಂ ಇಚ್ಛೆಯಿಂದ ನೀವು ಈ ಕ್ಯಾಂಪಿಗೆ ಬಂದು ನಮ್ಮ ನಿಮ್ಮ ಕೈಯಲ್ಲಾದಷ್ಟು ನೀವು ಕೆಲಸ ಮಾಡಿದ್ದೀರಾ. ಮತ್ತೆ ನನಗೆ ಈ ಕ್ಯಾಂಪು ನಾನು ಕೂಡ ಕೆಲಸ ಮಾಡಿದ್ದೇನೆ, ನನಗೆ ಇನ್ನು ಮುಂದೆ ತುಂಬಾ ಅವಕಾಶವಿದೆ, ಇನ್ನೂ ಜಾಸ್ತಿ ಕೆಲಸ ಮಾಡ್ತೇನೆ ಅಂತ ನಾನು ನಿಮ್ಗೆ ಎಲ್ಲರಿಗೂ ಕ್ಯಾಂಪಿಗೆ ಬಂದು ನನಗೆ ತುಂಬಾ ತುಂಬಾ ಹೊಸ ಹೊಸ ಅನುಭವಗಳೆಲ್ಲ ಸಿಕ್ಕಿದೆ. ಮತ್ತೆ ಪಾತ್ರೆ ತೊಳೆದಿದ್ದೇನೆ, ಮನೆಯನ್ನು ಸಹ ತೊಳೆದಿದ್ದೇನೆ. ಇಲ್ಲಿ ನನಗೆ ಕ್ಯಾಂಪಿಗೆ ಬರ್ಬೇಕಾ ಬೇಡುವಂತ ನಾನು ಡಿಸೈಡೇ ಮಾಡ್ಲಿಲ್ಲ. ಲಾಸ್ಟ್ ದಿನ ಎಲ್ಲರೂ ಶಾರ್ಟೇಜ್ ಆಯ್ತಂತೆ ಜನ ಅಂತ, ನಮ್ಮ ಕ್ಲಾಸಿನವರು ಯಾರು ಸೇರ್ಲಿಲ್ಲ, ಇದ್ದವರೆಲ್ಲ ತೆಗಿತಿದ್ರು. ಹಾಗೆ ಸುಮ್ಮನೆ ಖಾಲಿ ಖಾಲಿ ಅನ್ಸ್ಬಾರ್ದಂತ ನಾನು ಸೇರಿದ್ದು. ಮತ್ತೆ ನಮ್ಮ ಕ್ಲಾಸಿನವರು ಕ್ಲಾಸಿನಲ್ಲಿ ನಾನು ಮಾತಾಡ್ತೇನೆ, ಆದ್ರೆ ಹುಡುಗಿಯರೊಟ್ಟಿಗೆ ಮಾತಾಡುದಿಲ್ಲ, ಬರೀ ಹುಡುಗರೊಟ್ಟಿಗೆ ಮಾತಾಡುದು. ಅದು ಸ್ವಲ್ಪ ಬೇಜಾರಾಗ್ತದೆ ಕೆಲಸದಿ. ಮತ್ತೆ ಇನ್ನೊಂದು ಎಂತಂತ ಹೇಳ್ಬೇಕಂದ್ರೆ NSS ಅಲ್ಲಿ ನಾನು ಇಷ್ಟು ಚಂದ ಊಟ ಎಲ್ಲೂ ಕೂಡ ಮಾಡ್ಲಿಲ್ಲ, ಮನೆಯಲ್ಲಿ ಕೂಡ ಇಷ್ಟು ಚಂದ ಮಾಡ್ಲಿಲ್ಲ. ನನಗೆ ಒಂದು ದಿನ ಸಹ ನೆನಪಾಗ್ಲಿಲ್ಲ ಮನೆ ಊಟ ಅಂತ. ಮತ್ತೆ ಒಂದು ವಿಷಯ ಹೇಳ್ಬೇಕೇನಂದ್ರೆ ಆ ದಿನ ಒಂದು ಎಷ್ಟು ಚಿಕನ್ ತಿಂದಿದ್ದೇನೆ ಅಂದ್ರೆ ನನ್ಗೆ ಪರವಶನಾಗಿ ಲಾಸ್ಟ್ಗೆ ಒಂದು ಬೊಂಡ ಕುಡಿಲೇಬೇಕಂತು. ಒಂದು ದಿನ ಏನಾಯ್ತಂದ್ರೆ ತಿಂದು ನನ್ಗೆ ಒಂದು ದಿನ ಎಕ್ಸ್ಪೀರಿಯನ್ಸ್ ಇದು ಟಾಯ್ಲೆಟ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಆಯ್ತು. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಾನು ಇಲ್ಲಿ ಬರುವಾಗ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಎಣಿಸ್ಕೊಂಡಿದ್ದೆ, ಆದ್ರೂ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ನನ್ಗೆ ಕೆಲವರನ್ನು ನೋಡಿ ಅಂದ್ರೆ ಸೀನಿಯರ್ಸ್ ಅನ್ನು ಅವರ ಸ್ಫೂರ್ತಿ ಅನ್ಕೊಂಡು ನನ್ಗೆ ತುಂಬಾ ಪ್ರೇರಣೆ ಸಿಕ್ಕಿದೆ. ಎಸ್ಪೆಷಲಿ ಭರತಣ್ಣ ಅವರ ಕೆಲಸ, ಅವರು ಜೂನಿಯರ್ಸ್ಗೆ ಟ್ರೀಟ್ ಮಾಡುವ ರೀತಿ, ಮತ್ತೆ ರವಿಚಂದ್ರ ಅಣ್ಣನವರದ್ದು ಕೆಲಸವನ್ನು ನಾನು ಮೆಚ್ಚುತ್ತೇನೆ. ಸಮಾಧಾನದ ಕೆಲಸವನ್ನು ತುಂಬಾ ಮೆಚ್ಚುತ್ತೇನೆ. ಮತ್ತೆ ಫುಡ್ ಕಮಿಟಿ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ನನ್ಗೆ ಒಂದು ಬೇಜಾರು ಏನಂದ್ರೆ ನಾನು ಸೀನಿಯರ್ಸ್ ಹತ್ರ ಜಾಸ್ತಿ ಮಾತಾಡ್ಲಿಲ್ಲ, ಅದೊಂದು ಬೇಜಾರು. ಮತ್ತೆ ಮುಂದೆ ಬರುವ ಶಿಬಿರ ಜ್ಯೋತಿಯನ್ನು ನಂದು ಆನಂದಿಸಬೇಕೆಂದು ನಾನು ತುಂಬಾ ಎಂತ ಹೇಳ್ಬೇಕು, ಅದೇ ಥ್ಯಾಂಕ್ ಯು ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಚಿರಾಗ್ ಅವರೇ. ಇದೀಗ ಕೊಡವೂರು ತಂಡದಿಂದ ಮೊದಲನೆಯದಾಗಿ ಲೋಹಿತ್. ಎಲ್ರಿಗೂ ನಮಸ್ಕಾರ. ನನಗೆ ಕ್ಯಾಂಪನ್ನು ವ್ಯವಸ್ಥೆ ಮಾಡೋ ಜವಾಬ್ದಾರಿಯನ್ನು ಕೊಟ್ಟಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದರು. ಮನೋಜ್ ಆಗಲಿ ಮತ್ತು ಅನ್ವಿತ್ ಆಗಲಿ, ಅಜಿತ್ ಜೋಗಿ, ಎಲ್ಲ ವಿಷಯದಲ್ಲೂ ಸಹ ಸಪೋರ್ಟ್ ಮಾಡಿದರು. ನವೀನ್ ಸರ್ ತುಂಬ ಕೆಲಸ ಮಾಡಿದರು, ಇನ್ವಿಟೇಷನ್ ಅಲ್ಲಿ ಗೆಸ್ಟ್ ಎಲ್ಲ ಅರೇಂಜ್ ಮಾಡೋದಾಗಲಿ, ಎಲ್ಲ ರೀತಿಯಲ್ಲಿ ಸಹ ತುಂಬ ಕಷ್ಟಪಟ್ಟು ಕ್ಯಾಂಪನ್ನು ಅರೇಂಜ್ ಮಾಡಿದರು. ಅಷ್ಟು